ಯೂಟ್ಯೂಬ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ವಿಜಯಪುರ ಘಟಕ ಶಾಖೆ ತಾಳಿಕೋಟೆ ಇವರ ವತಿಯಿಂದ ರಾಜ್ಯಾಧ್ಯಕ್ಷರಾದ ವಾಸುದೇವ್ ಮೇಟಿ ಇವರ ನೇತೃತ್ವದಲ್ಲಿ ಮನವಿಯನ್ನ ಸಲ್ಲಿಸಲಾಯಿತು. ಇಂದು ತಾಳಿಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ತಹಸೀಲ್ದಾರ್ ತಾಳಿಕೋಟೆ ಇವರ ಮುಖಾಂತರ ಮನವಿಯನ್ನ ಸಲ್ಲಿಸಿದರು. ತಾಳಿಕೋಟೆ ಪುರಸಭೆ ವ್ಯಾಪ್ತಿಯಲ್ಲಿ 2017-18 ಸಾಲಿನಿಂದ ಇಲ್ಲಿಯವರೆಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳು ಹಂಚಿಕೆ ಆಗದೇ ಇರುವುದರಿಂದ ಬೃಹತ್ ಪ್ರತಿಭಟನೆ ತಾಳಿಕೋಟೆ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ನಡೆಸಲಾಯಿತು. ಇದಕ್ಕೆ ಸಂಬಂಧಿಸಿದಂತೆ ತಾಳಿಕೋಟೆ ಪುರಸಭೆಯವರು ಬಡವರು ದೀನ ದಲಿತರಿಂದ ಪ್ರತಿಯೊಬ್ಬರಿಂದ ಸುಮಾರು 50,000 ರೂಪಾಯಿಯಂತೆ ಸುಮಾರು 300-400 ಜನರ ಹತ್ತಿರ ಇವರು ಹಣವನ್ನು ಪಾವತಿ ಮಾಡಿಕೊಂಡಿದ್ದು ಇಲ್ಲಿಯವರೆಗೆ ಯಾವುದೇ ಫಲಾನುಭವಿಗಳಿಗೆ ಮನೆ ಸಿಕ್ಕಿರುವುದಿಲ್ಲ. ಇಂತಹ ಗಂಭೀರವಾದ ಪ್ರಕರಣ ಕಣ್ಣೆದುರು ನಡೀತಾ ಇದ್ದರೂ ಕೂಡ ಸರ್ಕಾರದವರು ಜನಪ್ರತಿನಿಧಿಗಳು ಮಾತ್ರ ಜಾಣ ಕುರುಡುತನವನ್ನ ವಹಿಸಿ ಇಲ್ಲಿಯವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಮೌನ ಧಾರಣೆ ಮಾಡಿದ್ದು ನಿಜಕ್ಕೂ ದುರಂತವೇ ಸರಿ. ಈ ಸಂಘಟನೆಯನ್ನ ಮನಗೊಂಡ ರೈತ ಸಂಘದವರು ನೊಂದ ಹಾಗೂ ದೀನ ದಲಿತರ ನೋವು ನಲಿವುಗಳಲ್ಲಿ ಮನಗೊಂಡು ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದು ಕೂಡಲೇ ಈ ವಿಷಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳನ್ನ ಹಂಚಿಕೆ ಮಾಡುವಲ್ಲಿ ಕಾರ್ಯ ಪ್ರವೃತ್ತರಾಗಬೇಕೆಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ ಈ ಪ್ರಕ್ರಿಯೆಯಲ್ಲಿ ವಿಳಂಬ ಕಂಡು ಬಂದಲ್ಲಿ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಹಿಡಿದು ಪಟ್ಟಣದ ಮುಖ್ಯ ಬಸವೇಶ್ವರ ಸರ್ಕಲ್ ಮುಂದುಗಡೆ ಬಂದು ಬೃಹತ್ ಪ್ರತಿಭಟನೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡಲಾಗುವುದು ಎಂದು ಮನವಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಾಸುದೇವ್ ಮೇಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದ ವಿಜಯ್ ವಿಠಲ್ ಪೂಜಾರಿ, ತಾಳಿಕೋಟೆ ತಾಲೂಕಾಧ್ಯಕ್ಷರಾದ ಬಿಎಂ ನಾಯ್ಕೊಡಿ, ಶ್ರೀಮತಿ ರೇಣುಕಾ ಮನ್ಸೂರ್, ರಾಜ್ಯ ಮಹಿಳಾ ಘಟಕ ಉಪಾಧ್ಯಕ್ಷರು ಸಂಗಣ್ಣ ಬಾಗೇವಾಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹನೀಫ್ ಸಾಬ್ ಹತ್ತಿಕುಣಿ, ಯಾದಗಿರಿ ಜಿಲ್ಲಾಧ್ಯಕ್ಷರು ಅಯ್ಯಣ್ಣ ಬಿದಿರ್ಕುಂದಿ ಹಾಗೂ ಹಲವಾರು ಜನ ಭಾಗವಹಿಸಿದ್ದರು. ಇವತ್ತು ಹಸಿರು ಸೇನೆ ವತಿಯಿಂದ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟರು. ಮನೆಗಳ ಮುಖಾಂತರ ಮನೆಗಳು ಹಂಚಲಿಕ್ಕೆ ಅವರು ಇನ್ನೂ ತನಕ 3 ತಿಂಗಳ ಗಡುವನ್ನು ಕೊಟ್ಟಿದ್ರು. ಇನ್ನೂ ತನಕವಾಗಿ ಅವರು ಯಾವ ಕ್ರಮಗಳು ತಂದಿದ್ದಾರೆ ಅಂತೇಳಿ ರಾಜ್ಯಾಧ್ಯಕ್ಷರು ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಆಗಮಿಸಿದ್ದಾರೆ ತಾಳಿಕೋಟೆಗೆ. ಅವ್ರು ಈ ಸದ್ಯಕ್ಕೆ ನಾವು ಒಂದು 2 ಮಾತುಗಳನ್ನು ಕೇಳ್ತೇವೆ ಸರ್. ನೀವು ಈ ಸದ್ಯಕ್ಕೆ ನಾವು 15 ದಿವಸ ಅವರು ಮೊದಲ 3 ದಿನದಿಂದ ಮನೆ ಕೊಡ್ತೀನಿ ಅಂತೇಳಿ ಅವ್ರು ಭರವಸೆ ಕೊಟ್ಟಿದ್ದೀರಿ ಸರ್. ಮತ್ತು ನೀವು ಈಗ ಮನೆಯನ್ನು ಮತ್ತೆ ಕೊಟ್ಟಿದ್ದೀರಿ, ಅವ್ರು 15 ದಿವಸ ಅವ್ರು ಕೊಡ್ತೀನಿ ಅಂತೇಳಿ ಅವರು ಮತ್ತೆ ಹಸಿದಾರ ಮುಖಾಂತರ ಕೊಟ್ಟಿದ್ದೀರಿ, ಅವ್ರು ಇನ್ನೂ ಅನಿಸ್ತಾರೆ ಸರ್? ಈಗಾಗಲೇ ಈಗ ಸುಮಾರು 2017-18 ಇಲ್ಲಿವರೆಗೆ ಒಬ್ಬೊಬ್ಬ ರೈತ ಮಹಿಳೆಯರಿಂದ 50,000 ರೂಪಾಯಿಗಳನ್ನ ಮುನ್ಸಿಪಾಲ್ಟಿಯವರು ಕಟ್ಸ್ಕೊಂಡಿರ್ತಾರೆ. ನಾವೇನಂತೀವಿ ಅಂತಂದ್ರೆ 180,000 ರೂಪಾಯಿ ಕಟ್ಸ್ಕೊಂಡು ಜಿ ಕ್ಯಾಟಗರಿ ಮನೆಗಳನ್ನು ಹಂಚುತ್ತೀವಿ ಅಂತೇಳಿ ಸರ್ಕಾರ ಮಾಡಿಕೊಂಡಿತ್ತು. ಅದನ್ನ ಸಂಪೂರ್ಣವಾಗಿ ಬೇಡ ಅಂತೇಳಿ ನಾವು ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಆಶ್ರಯನ್ನ ಸಪರೇಟ್ ಆಗಿ ಮನೆಗಳು ಕೊಡಬಹುದು, ಅಷ್ಟು ಭೂಮಿಯ ಒಂದು ಪ್ಲಾಟ್ಗಳು ಏನು ಕೂಡ್ತಾವೆ, 600 ಪ್ಲಾಟ್ಗಳು ಕೂಡಷ್ಟು ಜಾಗಗಳು ಅಲ್ಲಿ ಇದಾವೆ. ಅದಕ್ಕೆ ನಾವು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರುಗಳಿಗೆ ತಮ್ಮ ಮುಖಾಂತರ ಏನು ಒತ್ತಾಯ ಮಾಡ್ತೀವಿ ಅಂತಂದರೆ ಸಪರೇಟ್ ಆಗಿ ಆಶ್ರಯ ಮನೆಗಳನ್ನು ಹಂಚಿಕೆ ಮಾಡಿ. ಈಗಾಗಲೇ ಅಧಿಕಾರಿಗಳು ನಮ್ಮೊಂದು ಒಪ್ಪಿಕೊಂಡಿದ್ದಾರೆ. ನಾವು 300 ಮಂದಿ ಮನೆಯವರಿಗೆ ಒತ್ತಡವನ್ನು ಮಾಡ್ತೇನೆ. ತಕ್ಷಣವೇ ರೈತ ಮಹಿಳೆಯರು, ಬಡ ಮಹಿಳೆಯರು, ಕೊರೋನಾ ಬಂದು ಈಗಾಗಲೇ ಸತತ 3 ಅಲೆಗಳು ಮುಗಿದು 4ನೇ ಅಲೆಗಳು ಬರ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ಒಂದು ಆಶ್ರಯ ಮನೆಗೆ 180,000 ರೂಪಾಯಿ ಕಟ್ಟಿಸಿಕೊಳ್ಳೋದು ಯಾವ ನ್ಯಾಯ? ರೈತ ಮಹಿಳೆಯರು 180,000 ರೂಪಾಯಿ ಎಲ್ಲಿಂದ ಕಟ್ಟಕ್ಕಾಗ್ತದೆ? ಇದು ಯೋಗ್ಯನ? ತಾವೇಳ್ತೀರಿ ಸರ್ಕಾರದಲ್ಲಿ ಬಡ ಬಗ್ಗರಿಗೆ
ಸೋಮಣ್ಣನ ವಸತಿ ಸಚಿವರಾದಂತ ಸೋಮಣ್ಣ ಅವರು ಹೇಳಿದ್ರು 5 ಲಕ್ಷ ಮನೆಗಳನ್ನು ಹಂಚುತ್ತೀನಿ ಅಂತೇಳಿ ಸದನದಲ್ಲಿ ಸದನದಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯ ಅವರ ಮುಖೇನವಾಗಿಯೂ ಕೂಡ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಆಶ್ರಯ ಮನೆಗಳನ್ನು ತಗೊಳ್ಳೋದಾಗಿದೆ, ಬಡವರಿಗೆ ಹಂಚುತ್ತಾರೆ ನಮ್ಮ ಸರ್ಕಾರ. ನಾವು ಇಲ್ಲಿ ಬಂದು ನೋಡಿದಾಗ ವಸತಿ ಸ್ಥಿತಿಯೇ ಬೇರೆ ಇದೆ. 1,80,000 ರೂಪಾಯಿ ಕೊಟ್ಟರೂ 5 ವರ್ಷಗಳ ಕಾಲ ಸತತವಾಗಿ ರೈತರನ್ನು ನೋಯಿಸಿ ಅವರ ದುಡ್ಡನ್ನು 50,000 ರೂಪಾಯಿ ಅಂತ ಕಟ್ಟಿಸಿಕೊಂಡು ಇದುವರೆಗೂ ಕೂಡ ಮನೆಗಳನ್ನು ಒಂದು ಮನೆಗಳನ್ನು ಹಂಚಿಲ್ಲ. ಆ ಜಾಗವನ್ನು ಕೂಡ ಆಶ್ರಯ ಮನೆಗಳನ್ನು ಪ್ಲಾಟ್ಗಳನ್ನು ಕೂಡ ವಿತರಣೆ ಮಾಡಿಲ್ಲ. ಅದಕ್ಕೆ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೂ 2 ಲಕ್ಷ ರೂಪಾಯಿಯನ್ನ ಕಟ್ಟಿಸ್ಕೊಳ್ಬೇಡ್ರಿ. ಯಾಕಂತಂದ್ರೆ ಇದು ಹಿಂದುಳಿದ ಪ್ರದೇಶ, ಉತ್ತರ ಕರ್ನಾಟಕದ ಭಾಗದಲ್ಲಿ 2 ರೂಪಾಯಿಗೋಸ್ಕರ ಕೂಲಿ ನಾಲಿ ಹೋಗ್ತಕ್ಕಂಥ ಜನರು ನಾವು ಬಹಳಷ್ಟು ಇದ್ದೀವಿ. ಅದಕ್ಕಾಗಿ ಸರ್ಕಾರ ಆಶ್ರಯ ಮನೆಗಳನ್ನು ಉಚಿತವಾಗಿ ಹಂಚತಕ್ಕಂಥ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಈ ಸರ್ಕಾರ ಏನು ಹೇಳಿಕೆ ಕೊಡ್ತದೋ ಅದಕ್ಕೆ ತಕ್ಕವಾಗಿ ಬದ್ಧವಾಗಿ ನಡ್ಕೊಳ್ತದೆ ಅಂತಕ್ಕಂಥ ಒಂದು ಭರವಸೆ ನಮಗೆ ಬರ್ತದೆ. ಇಲ್ಲಾಂದ್ರೆ ನೀವು 1,80,000 ರೂಪಾಯಿ ಕೊಟ್ಟು ಆಶ್ರಯ ಮನೆಗಳನ್ನೇ ಕೊಡ್ತೀವಿ ಅನ್ನೋದಾದ್ರೆ ಯಾಕೆ ನಮಗೆ ಸರ್ಕಾರ ಬೇಕು, ಮುಖ್ಯಮಂತ್ರಿಗಳು ಯಾಕೆ ಬೇಕು, ಇದ್ರ ಬಗ್ಗೆ ಸಂಬಂಧಪಟ್ಟ ಸಚಿವರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ಇಲ್ಲಿಯ ಶಾಸಕರು ಕೂಡ ಯಾಕೆ ಇದುವರೆಗೂ ಗಮನ ಹರಿಸಿಲ್ಲ. ತಕ್ಷಣನೇ ನಾವೆಲ್ಲರೂ ಶಾಸಕರಾದಿಯಾಗಿ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಬಡವರಿಗೆ ಏನಪ್ಪ ಅಂತಂದ್ರೆ ಉಚಿತವಾಗಿ ಆಶ್ರಯ ಮನೆಗಳನ್ನು ಕೊಡಬೇಕು. ಈಗಾಗಲೇ ಏನು 50,000 ರೂಪಾಯಿ ನೀವೇನು ತೆಗೆದುಕೊಂಡಿದ್ದೀರಿ ಅಂತ ಮಹಿಳೆಯರಿಗೆ 50,000 ರೂಪಾಯಿನ ಮರಳಿ ಕೊಡಬೇಕು. ಸರ್, ಅವರು 3 ತಿಂಗಳಿಂದಲೂ ಇದೇ ಥರ ಹೋರಾಟ ಮಾಡಿದ್ದರು, ಆದರೂ ಯಾವ ಸರ್ಕಾರ ಯಾವ ಕ್ರಮವನ್ನು ತಗೊಳ್ಳಿಲ್ಲ. ಮತ್ತು ನೀವು ಗಡುವನ್ನು ಕೊಟ್ಟಿದ್ದರು 3 ತಿಂಗಳು ಆ ಟೈಮಲ್ಲಿ, ಮತ್ತು ಈಗ 5 ದಿನ ನೀವು ಕ್ರಮನ 10 ದಿವಸ ನಂತರ ನೀವು ಗಡುವನ್ನು ಕೊಟ್ಟಿದ್ದೀರಿ, ಅದು ಕೊಡಲಿಲ್ಲ ಅಂದ್ರೆ ನೀವೇನು ಕ್ರಮ ಕೊಡ್ತೀರಿ? ನಾವು ಈಗಾಗಲೇ ಹಿಂದಿನ ಕೆಲವಷ್ಟು ಜನ ಸಂಘಟನೆಗಳು ಏನು ಪ್ರತಿಭಟನೆ ಮಾಡ್ಯಾರೋ ಅವಾಗ 3 ತಿಂಗಳು ಅಂತ ಹೇಳಿದ್ದಾರೆ. ನಾವು 3 ತಿಂಗಳು ಕಾಯ್ತಕ್ಕಂಥ ಸ್ಥಿತಿ ಎಲ್ಲಿಲ್ಲ. ಅದಕ್ಕೆ ನಾವೇನಂತ ಹೇಳಿದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳು 15 ದಿನದೊಳಗಾಗಿ ಸಭೆಗಳನ್ನು ಮಾಡಬೇಕು, ಅವರಿಗೆ ಒಳ್ಳೆ 50,000 ರೂಪಾಯಿ ಕೊಡಬೇಕು. ಮತ್ತು ಇದ್ದಂಥ ಜಾಗದಲ್ಲಿ ಏನಪ್ಪ ಅಂತಂದರೆ ಆಶ್ರಯ ಮನೆಗಳನ್ನು ಸಪರೇಟ್ ಆಗಿ ಹಂಚಬೇಕು. ಒಂದು ವೇಳೆ ಹಂಚಿಕೆ ಆಗದಿದ್ದಲ್ಲಿ ರೈತ ಸಂಘ ಹಸಿರು ಶಾಲು ಯಾವುದೇ ಕಾರಣಕ್ಕೂ ರೈತರ ಪರವಾಗಿ ನಿಲ್ತದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ, 15 ದಿನಗಳು ಕಳೆದ ತಕ್ಷಣನೇ ನಾವು ರಸ್ತೆಗಳನ್ನು ಬಂದ್ ಮಾಡ್ತೀವಿ. ಅದಾದ ನಂತರ ಜಿಲ್ಲಾಧಿಕಾರಿಗಳಿಗೆ ಮುಕ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವುದಾದ್ರೂ ಬಗೆದಿದ್ದಂತಲ್ಲಿ ನಾವು ವಿಧಾನಸೌಧಕ್ಕೂ ಕೂಡ ಹೋಗೋದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ತಕ್ಷಣನೇ ಮುಖ್ಯಮಂತ್ರಿಗಳು ಮತ್ತು ವಸತಿ ಸಚಿವರಾದಂತಹ ಸೋಮಣ್ಣನವರು ಈ ಒಂದು ಆಶ್ರಯ ಮನೆಗಳನ್ನು ಫ್ರೀಯಾಗಿ ಹಂಚತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ವಾಸುದೇವ ಮೇಟಿ, ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು, ಬೆಂಗಳೂರು. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।